ನೈನ್ತ್ ಸ್ಟ್ಯಾಂಡರ್ಡಲ್ಲಿರುವಾಗ ನನ್ನ ತಂಗಿ ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ಲು. ಅವಳು ಪಾಸ್ ಆಗಿದ್ದಕ್ಕೆ ನಾನು ಫಸ್ಟ್ ಚಾಕ್ಲೇಟ್ ಮಾಡಿದ್ದು. ಆ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ನನಗೆ ತಂದುಕೊಟ್ರು, ಅಪ್ಪ ಅಮ್ಮ ಟೀಚರು. ಈಗಲೂ ಕೂಡ ನಾನು ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಮೋಸ್ಟ್ಲಿ ಅದೇ ಒಂದು ನಂದು ಈ ಒಂದು ಡೆವಲಪ್ಮೆಂಟಿಗೆ ಅವರ ಒಂದು ಆಶೀರ್ವಾದ ಕಾರಣ ಅಂತ ಅನಿಸುತ್ತೆ. ಪಿಗ್ ಆ್ಯಂಡ್ ಹನಿ ಕೊಡಗುದು ಒಂದು ಒಳ್ಳೆ ಕಾಂಬಿನೇಷನ್. ಅದೆಲ್ಲ ಒಂದು ತಲೆಮಾರಿನಿಂದ ಬಂದಂಥ ರೆಸಿಪೀಸ್ ಇದೆ. ಫಾರ್ ಎಕ್ಸಾಂಪಲ್, ಕಾಫಿ ಲಿಕ್ಯೋ, ಏಪ್ರಿಕಾಡ್ ಬ್ರ್ಯಾಂಡಿ, ಹೈ ಲೆವೆಲ್. ಇವತ್ತದು ಇಂಟರ್ನೆಟ್ಟಲ್ಲಿದೆ, ಹಿಂದೆ ನಮ್ಮ ಅಜ್ಜಿಯಂದರೂ ಅದನ್ನು ಮಾಡ್ತಿದ್ರು. ಅವಾಗಾಗಿ ನನಗೆ ಈ ಒಂದು ರೆಸಿಪಿಗಳನ್ನು ಹೊರತರಬೇಕು. ಕೊಡಗಿನಲ್ಲಿ ಒಂದು ಮಾತಿದೆ, ಅಟ್ಟದಲ್ಲಿ ಅರಿಯಿದ್ರೆ ಅಮ್ಮೆಗೆ ಬಿರುದು ಅಂತೇಳಿ. ಅಂದರೆ ನಮಗೆ ಫೈನಾನ್ಸ್ ಅನ್ನೋದು ಬೇಕು, ಆ ಫೈನಾನ್ಸ್ ಇಲ್ಲಾಂದರೆ ಬದುಕೋಕ್ಕಾಗಲ್ಲ. ಈಗ ಹೊರಗಡೆ ಹೋಗಿ ಕೆಲಸಕ್ಕೆ ಮಾಡಿ, ಇಲ್ಲೇ ಕೊಡಗಲ್ಲಿ ಇಟ್ಸ್ ಎ ಬ್ಲೆಸ್ಡ್ ಲ್ಯಾಂಡ್, ನಾವು ಏನು ಬೇಕಾದರೂ ಮಾಡ್ಬೋದು ಇಲ್ಲಿ. ನಮ್ದೇನು ಫಾರ್ ಎಕ್ಸಾಂಪಲ್ ಈಗ ಕಿತ್ತಲೆ ಹಣ್ಣಿದೆ, ಬಿಟರ್ ಲೈಮ್ ಇದೆ, ಅಥವಾ ಫಿಗ್ ಇದೆ, ಮಲ್ಬೆರಿ ಇದೆ, ಈ ಥರದೆಲ್ಲ ಫ್ರೂಟ್ಸ್ ಕೊಡಗಲ್ಲಿ ಇರೋದನ್ನು ಅದನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸಾಗಿ ಮಾಡ್ತೀವಿ, ಪ್ರಿಸರ್ವ್ ಮಾಡ್ತೀವಿ, ಜೊತೆಗೆ ಅದನ್ನು ಜ್ಯಾಮ್ಸ್, ಜೆಲ್ಲಿ, ಸ್ಕ್ವಾಶ್ ಈ ಥರ ಮಾಡ್ತೀವಿ. ಕೊಡಗಲ್ಲಿ ನಿಮಗೆ ಗೊತ್ತಿದೆ, ಹೌಸ್ ವೈಫಿಗೆ ಅವ್ರವ್ರ ಮನೆಯದು ಅವ್ರವ್ರದೇ ಕೆಲಸ ಇದೆ. ಇವ್ರಿಗೆಲ್ಲ ಒಂದು ಯೂನಿಟಲ್ಲಿ ಬಂದು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮ್ಮ ಪ್ಲ್ಯಾನ್ ಹೇಗಿದೆ ಅಂದರೆ, ಅವ್ರವ್ರ ಮನೆ ಯಾವುದು ಅದೇ ಒಂದು ಯೂನಿಟಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದೀವಿ. ಆಫ್ಟರ್ನೂನ್ ನಾವು ಫ್ರೀ ಇದ್ದಾಗ ಹಾರ್ಟ್ ಆ್ಯಂಡ್ ಸೋಲ್ ಈ ಪ್ರಾಡಕ್ಟನ್ನು ಮಾಡಿ ಕಲೆಕ್ಟಿವ್ ಆಗಿ ಮಾರ್ತಿದ್ದೀವಿ. ಐ ಲೈಕ್ ವೈನ್ಸ್ ಆ್ಯಂಡ್ ಐ ಪ್ರಿಪೇರ್ ದಮ್ ಆಲ್ಸೋ ಆ್ಯಂಡ್ ಐ ಡೂ ಬ್ರೈನ್ ಸೊಲ್ಯೂಷನ್ಸ್ ಇನ್ ದಟ್. ಐ ಡೂ ಗ್ರೀನ್ ಪೆಪ್ಪರ್, ರೆಡ್ ಪೆಪ್ಪರ್, ಜಿಂಜರ್, ಗಾರ್ಲಿಕ್, ಬೇಬಿ ಆನಿಯನ್ಸ್. And in that green pepper, I have sent about 500 kg of pepper to Ahmedabad. From past 4 years, I am doing this. ಈಗ ನಾವು ಏನೋ ಒಂದು 10 ರೆಸಿಪಿ ಹೇಳ್ಕೊಟ್ರೆ ಇನ್ನೊಂದು 20 ರೆಸಿಪಿ ಅವರಿಂದ ಬರ್ತಾ ಇದೆ ಕ್ಲಸ್ಟರಲ್ಲಿ. ಅದರಿಂದ ಈ ಕ್ಲಸ್ಟರ್ ಮಾಡಿದಾಗ ನಾನು ಒಬ್ಬಳೇ ಡೆವಲಪ್ ಆಗೋದಾಗಿನ್ನ ಎಲ್ಲರೂ ಜೊತೆಯಾಗಿ ಡೆವಲಪ್ ಆದರೆ ತುಂಬ ಸಂತೋಷನೂ ಅನಿಸುತ್ತೆ. ಒಂದು ಸೋಷಿಯಲ್ ಸರ್ವಿಸ್ ಕೂಡ ಹೌದು. ನಾವು ಗೆದ್ದೇ ಗೆಲ್ಲಬೇಕು ಅಂತೇನಿಲ್ಲ, ಆದರೆ ಆ ಒಂದು ಪ್ರೋಸೆಸ್ಸಲ್ಲಿ ನಾವು ತುಂಬ ಕಲಿತೀವಿ. ಈ ಕ್ಲಸ್ಟರ್ ಮಾಡಿದ್ದಕ್ಕೆ ತುಂಬ ಸಾರ್ಥಕ ಅನಿಸ್ತಾ ಇದೆ. ಮುಖ್ಯ ಪ್ರಯತ್ನ ಅದಕ್ಕೆ ಮಾಡ್ತಾ ಇದ್ದೀವಿ.